ಮರದಲ್ಲಿಯೇ ನಿದ್ದೆ ಮಾಡಿ ವಿಶಿಷ್ಟವಾಗಿ ವಿಶ್ರಾಂತಿ ಪಡೆಯುವ ಸ್ವಾಮೀಜಿ. ಸುರಪುರ ತಾಲೂಕಿನ ಪೇಟಾಮ್ಮಾಪುರ ರಾಮಲಿಂಗೇಶ್ವರ ಮಠದ ಬಳಿ ಕಂಡು ಬಂದ ದೃಶ್ಯವಿದು. ಸಿದ್ದಯ್ಯ ಮುತ್ಯಲಿಂಗದಳ್ಳಿ ಎನ್ನುವ ಸ್ವಾಮೀಜಿ ಮಠದ ಜಾತ್ರೆಗೆಂದು ಬಂದಿದ್ದರು. ಆ ಸಮಯದಲ್ಲಿ ಇವರು ಮರವೇರಿ ಸುಮಾರು 2 ಗಂಟೆಗಳ ಕಾಲ ನಿದ್ರೆ ಮಾಡಿದರು. ಮರದಲ್ಲಿ ನಿದ್ದೆ ಮಾಡುತ್ತಿದ್ದರೆ ಬೀಳಬಹುದೆಂಬ ಆತಂಕ ಭಕ್ತರಲ್ಲಿ ಮನೆ ಮಾಡಿತು. ಎಲ್ಲ ಸ್ವಾಮೀಜಿಗಳು ಬಂದು ಕೂಗಿದ ನಂತರ ಎಚ್ಚರಗೊಂಡು ಇಳಿದು ಬಂದರು. ನಾವು ವಿಶೇಷವಾಗಿ ನೀರಿನ ಮೇಲೆ ಹಠಯೋಗ, ಮರವೇರಿ, ಯಾಗ ಅನುಷ್ಠಾನ ಮಾಡುವುದನ್ನು ನಾವು ನೋಡಿದ್ದೇವೆ. ಆದರೆ ಈ ದೃಶ್ಯವು ವಿಶೇಷವೆನಿಸಿದೆ.